ಎಲ್ಲ ಜನರಿಗೂ ನಮ್ಮೂರು ಸರ್ಕಾರದ ಖಜಾನೆಗೆ ಕಾಮದೇನು ಸಮಸ್ಯೆಗಳಿಗೆ ಕೊನೆ ಮೊನೆ ಇಲ್ಲ ಜನರ ಗೋಳು ಮಾತ್ರ ಕೇಳೋರಿಲ್ಲ ಮಹಾನಗರಿಯ ಸಂಕಷ್ಟಗಳ ಸರಮಾನೆ ಪ್ರತಿ ವಾರ್ಡ್ನ ಅಸಲಿ ಚಿತ್ರಣ ಬೆಂಗಳೂರು ವಾಯ್ಸ್ ರಾಜಧಾನಿ ಜನಮನ ಹನುಮಂತ ನಗರದಲ್ಲಿ ಸಮಸ್ಯೆಗಳ ಆಗರ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 155 ಗವಿಪುರಂನಲ್ಲಿ ಜನರು ಓಡಾಡೋಕೆ ಪಾದಚಾರಿ ಮಾರ್ಗ ಇಲ್ಲ ಸೊ ಜನ ಆಕ್ರೋಶ ವ್ಯಕ್ತಪಡಿಸುತ್ತಾನೆ ಇದ್ದಾರೆ ಆದರೆ ಕಿವಿ ಕೊಡಬೇಕಾದಂತವರು ಯಾರು ಕೇಳಿಸ್ಕೊಳ್ತಾ ಇಲ್ಲ ಪಾದಚಾರಿ ಮಾರ್ಗದ ಮೇಲೆ ಕಸ ಡಂಪ್ ಮಾಡಲಾಗ್ತಾ ಇದೆ ಕಸದ ವಾಸನೆಯಿಂದ ಜನಕ್ಕೆ ಓಡಾಡಲಿಕ್ಕೂ ಕೂಡ ಕಷ್ಟ ಸಾಧ್ಯ ಆಗಿದೆ ಕೆಟ್ಟು ಹೋಗಿವೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಮನೆಯ ಮುಂದೆನೆ ಹರಿತಾ ಇದೆ ಡ್ರೈನೇಜ್ ನೀರು ಕಳೆದ 15 ದಿನಗಳಿಂದ ಹರಿತಾ ಇರುವಂತದ್ದು ಡ್ರೈನೇಜ್ ನೀರು ಶಾಸಕರು ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾರೆ ಒಂದು ಕಡೆ ಅಟ್ ಲೀಸ್ಟ್ ಕಾರ್ಪೊರೇಟರ್ ಗಳಿಗಾದರೂ ಹೇಳ್ಕೊಳ್ಳೋಣ ಅಂದ್ರೆ ಒಂದು 3 ವರ್ಷದಿಂದ ಕಾರ್ಪೊರೇಟರ್ ಗಳು ಇಲ್ಲ ಎಲೆಕ್ಷನ್ ಮಾಡಿಲ್ಲ ಈ ಹಿಂದಿನ ಸರ್ಕಾರ ಆಗಿರಬಹುದು ಈಗಿನ ಸರ್ಕಾರ ಆಗಿರಬಹುದು ದಿನ ದೂಡ್ಕೊಂಡೇ ಬರ್ತಾ ಇದ್ದಾರೆ ಬರಿ ಶಾಸಕರು ಅಧಿಕಾರಿಗಳು ಇದ್ದಾರೆ ಅವರಿಗೆ ಹೇಳಿದ್ರೆ ಒಬ್ಬರು ಕಿವಿ ಕೊಡ್ತಾ ಇಲ್ಲ ಇಲ್ಲಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರತ್ರ ಹೇಳ್ಕೊಳ್ಳದ್ರಿ ಅಂತ ಎಸ್ಸಲಿ ಹೇಳ್ಕೊಳ್ಳೋದು ಈ ಸಮಸ್ಯೆ ಯಾವಾಗ ಬಗೆಹರಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ ಆದರೆ ಉತ್ತರ ಮಾತ್ರ ಬರ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರೆ ಕಿವಿ ಮೂಗು ಬಾಯಿ ಎಲ್ಲ ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ ಹನುಮಂತನಗರದ ಸಮಸ್ಯೆಗಳ ಬಗ್ಗೆ ನಮ್ಮ ಪ್ರತಿನಿಧಿ ಹಂಸ ವಿವರಣೆಯನ್ನ ನೀಡಿದ್ದಾರೆ ನೋಡ್ಕೊಳ್ಳೋಣ ವಾಯ್ಸ್ ಆಫ್ ಬೆಂಗಳೂರಿನಲ್ಲಿ ಇವತ್ತು ನಾನು ಹನುಮಂತ ನಗರ ವಾರ್ಡ್ ಅಂದ್ರೆ ವಾರ್ಡ್ ನಂಬರ್ 155 ನಲ್ಲಿ ಇರುವಂತಹ ಸಮಸ್ಯೆಗಳನ್ನ ತೋರಿಸ್ತೀನಿ ಈ ಒಂದು ಹನುಮಂತ ನಗರ ವಾರ್ಡ್ ಗಳಲ್ಲಿ ಸಮಸ್ಯೆಗಳ ಆಗರವೇ ತುಂಬಿಕೊಂಡಿದೆ ಕೇವಲ ಒಂದಲ್ಲ ಎರಡಲ್ಲ ಸುಮಾರು ಸಮಸ್ಯೆಗಳನ್ನ ಇಲ್ಲಿನ ಜನರು ಎದುರಿಸ್ತಿರುವಂತದ್ದು ಸದ್ಯಕ್ಕೆ ನಾನೀಗ ಇಲ್ಲೇ ಹನುಮಂತ ನಗರ ವಾರ್ಡ್ ನಲ್ಲಿ ಇದ್ದೀನಿ ಇಲ್ಲಿ ಪ್ರಮುಖವಾಗಿ ಎದುರಿಸ್ತಿರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿರುವಂತದ್ದು ಕಸದ ಸಮಸ್ಯೆ ನೀವಿಲ್ಲಿ ನೋಡಬಹುದು ಮುಂದೆ ಬಂದ್ರೆ ಗವಿಗಂಗಾಧರ ದೇವಸ್ಥಾನ ಇದೆ ಇತಿಹಾಸ ಪ್ರಸಿದ್ಧ ದೇಗುಲ ಇದೆ ಆ ರಸ್ತೆಯಿಂದ ನೀವು ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಇಲ್ಲಿ ಆ ಕಸದ ರಾಶಿ ಸಿಗುತ್ತೆ ಈ ಒಂದು ನೀವಿಲ್ಲಿ ನೋಡ್ತಿರುವಂತದ್ದು ಬರೀ ಕಸನ ಹಾಕೋದಕ್ಕಂತ ಮಾಡಿರೋ ಸ್ಪಾಟ್ ಅಲ್ಲ ಬದಲಿಗೆ ಇದು ವಾಕರ್ಸ್ ಗಳಿಗೆ ಓಡಾಡೋದಕ್ಕೆ ಮಾಡಿರುವಂತಹ ಒಂದು ಫುಟ್ಪಾತ್ ಇದು ಈ ಫುಟ್ಪಾತ್ ಇವತ್ತು ಇಲ್ಲಿ ಕಸದ ಒಂದು ಆಗರವಾಗಿದೆ ಕಸದಿಂದನೇ ತುಂಬಿ ಹೋಗಿರುವಂತದ್ದು ಇಲ್ಲಿ ಬರುವಂತಹ ಒಂದು ಸ್ಮೆಲ್ಲಿಂದ ಜನರು ಓಡಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಎಲ್ಲರೂ ಕೂಡ ಮೂಗು ಮುಚ್ಚಿಕೊಂಡು ಹೋಗುವಂತಹ ಸಮಸ್ಯೆ ಇದೆ ಅನೇಕ ಬಾರಿ ಇಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಪ್ರತಿನಿಧಿಗಳಿಗೆ ಹೇಳಿದ್ರು ಕೂಡ ಯಾರೊಬ್ರು ತಲೆಯನ್ನ ಕೆಡಿಸ್ಕೊಳ್ತಿಲ್ಲ ಈ ಕಡೆ ತಿರುಗೂ ಕೂಡ ನೋಡ್ತಿಲ್ಲ ಹೀಗಾಗಿ ನಮ್ಮ ಸಮಸ್ಯೆನ ಯಾರಿಗೆ ಹೇಳೋಣ ಅಂತ ಇಲ್ಲಿನ ಜನರು ತುಂಬಾನೇ ಪರಿತಪಿಸ್ತಿದ್ದಾರೆ ಹಾಗೇನೇ ನಾನು ನಿಮ್ಗೆ ಹೇಳ್ತಿದ್ದೆ ಅನೇಕ ಸಮಸ್ಯೆಗಳು ಇದೆ ಅಂತ ಆ ಒಂದು ಸಮಸ್ಯೆಗಳನ್ನ ಏನ್ ಅನುಭವಿಸ್ತಿದ್ದಾರೆ ಆ ಜನರನ್ನೇ ನಾನು ನೇರವಾಗಿ ಕೇಳಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಅನೇಕ ಜನರಿದ್ದಾರೆ ಅವರನ್ನ ನಾನು ಮಾತನಾಡಿಸ್ತೀನಿ ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಸರ್ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್ ಹೇಳಿ ಎಷ್ಟು ವರ್ಷದ ನೀವು ನಾವು ನಮ್ಮ ತಾತ ನಮ್ಮ ಅಜ್ಜಿ ಕಾಲದಿಂದ ನಾವು ಇಲ್ಲೇ ಇರೋದು ನಾವು ಇದು ನಮ್ದು 2-3 ತಲೆಮಾರು ನಮ್ದು ಏನ್ ಪ್ರಾಬ್ಲಮ್ ಇದೆ ಸರ್ ನಿಮ್ಮ ಮನೆ ಹತ್ರ ಏನ್ ಪ್ರಾಬ್ಲಮ್ ಮೇಡಮ್ ನೋಡಿದ್ರಲ್ಲ ನೀವು ಫುಲ್ ಡ್ರೈನೇಜ್ ಎಲ್ಲ ಹೊಡೆದೋಗಿ ಕಾವೇರಿ ವಾಟರ್ ಪಕ್ಕದಲ್ಲಿ ಹಾಕಿದ್ದಾರೆ ನೀರಲ್ಲಿ ಲೀಕ್ ಆಗ್ಬಿಟ್ಟು ಸುಮಾರು ವರ್ಷ ನಾವು ಹೇಳ್ತಾ ಇದೀವಿ ಅದು ನಮಗೆ ಇದು ಮಾಡಿಲ್ಲ ಅವ್ರು ರೆಸ್ಪಾನ್ಸ್ ಕೊಡಲಿಲ್ಲ ಅವರು BBMP ಕೊಟ್ಟಿದ್ದೀವಿ BWSF ಕೊಟ್ಟಿದ್ದೀವಿ ಎಲ್ಲರೂ ಕೊಟ್ಟಿದ್ದೀವಿ ಯಾರೂ ನಮ್ಗೇನು ಕೊಟ್ಟಿಲ್ಲ ಮಕ್ಳು ಮರಗೆಲ್ಲ ಕಾಯಿಲೆ ಬಂದು ಸಾಯ್ತಾವೆ ಎಳೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬೇರೆ ಕಡೆ ಬಾಡಿಗೆ ಇಕ್ಕಿದ್ದೀವಿ ಈ ಥರ ಮೋರಿಗಳೆಲ್ಲ ಹೊಡೆದೋಗಿ ಚೇಮ ರಾಟ್ರು ಈಗ ಕಾವೇರಿ ರೋಡ್ರೆಲ್ಲ ಸೇರಿಸ್ಕೊಂಡು ಮನೆ ಒಳಗಡೆ ಹೋಗ್ತಾ ಇದೆ ಇದಕ್ಕೆ ಏನೋ ಒಂದು ಪರಿಹಾರ ಮಾಡ್ಕೊಂಡು ಸಾಕು ಓಡಾಡೋದಕ್ಕೆ ಜಾಗ ಇಲ್ಲ ಅಂತ ಕೂಡ ನಮ್ ಸರಿಯಾಗಿ ಸಂಸಂದಿ ಇಲ್ಲಿ ಒಳಗಡೆ ಮಕ್ಕಳು ಮರಿ ರಾತ್ರಿ ಹೊತ್ತು ತಿರುಗಾಡಕ್ಕೆ ಆಗ್ತಾ ಇಲ್ಲ ಕಲ್ಲೆಲ್ಲ ಹಿಂಗ್ ನಡ್ಕೊಂಡು ಹೋಯ್ತಾ ಇದ್ರೆ ಸಾಕು ಇಡೀ ಇಡೀ ಬೀಳ್ತಾ ಇದ್ರೆ ಬಿದ್ರೆ ತಲೆಗೆಲ್ಲ ಏಟ್ ಬೀಳ್ತದೆ ಆತರ ಎಲ್ಲ ಪರಿಸ್ಥಿತಿ ಆಗಿ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ ಒಳಗಡೆ ಸಂಸಂದಿಲಿ ಒಂದು ರೋಡ್ ನೀಟಾಗಿಲ್ಲ ಚೇಂಬರ್ ಕಲೆಕ್ಷನ್ ಸರಿ ಇಲ್ಲ ವಯಸ್ಸಾಗಿರೋರು ಒಂದು ರೋಡಲ್ಲಿ ನಡ್ಕೊಂಬರಕ್ಕಾಗ್ತಿಲ್ಲ ಆತರ ಎಲ್ಲ ಪ್ರಾಬ್ಲಮ್ ಇದೆ ಅಲ್ಲಿ ನಮ್ದು ಏನಿದೆ ಅಂದ್ರೆ ಕರೆಂಟ್ ಪ್ರಾಬ್ಲಮ್ ಸ್ಟ್ರೀಟ್ ಲೈಟು ಯಾವುದೂ ಇಲ್ಲ ಸಂದೀಪ್ ಬಂದಿಲ್ಲಿ ಕಲ್ಲುಗಳೆಲ್ಲ ಮೇಲೆಗಳೇ ಎದ್ಬಿಟ್ಟಿದೆ ಮಳೆ ನೀರು ಬಿದ್ದು ಸ್ಯಾನಿಟರಿ ನೀರು ಎದ್ಬಿಟ್ಟು ಅದಕ್ಕೋಸ್ಕರ ಕಲ್ಲುಗಳೆಲ್ಲ ಎದ್ಬಿಟ್ಟಿದೆ ಅದು ಲೈಟ್ಗಳಿಲ್ಲ ಲೈಟ್ ಇಲ್ಲ ಆಮೇಲೆ ಕಾವೇರಿ ನೀರಿಗೆ ಸ್ಯಾನಿ ಇದು ಇದ್ರದ್ದು ಹೊರಚರಂಡಿದು ನೀರು ಮಿಕ್ಸ್ ಆಗ್ಬಿಟ್ಟಿದೆ
ಅದೊಂಚೂರು ರೆಡಿ ಮಾಡಿಸ್ಕೊಡೋಕೆ ಹೇಳ್ಬಿಡಿ ಮೇಡಮ್. ಇಲ್ಲಿ ಮನೆ ಸಮಸ್ಯೆ ಏನು ಅಂದರೆ ಪ್ರತಿಯೊಂದಕ್ಕೂ ದುಡ್ಡು ಕೇಳ್ತಿದ್ದಾರೆ. ಒಂದು ಮಣ್ಣು ತೆಗೆಯೋಕ್ಕೆ ಒಂದು ಏನೇ ಒಂದಕ್ಕಾದರೂ ದುಡ್ಡು ಕೊಡಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಮನೆಗೆ ಫುಲ್ಲು ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದರು. ಈಗ ನೋಡಿದ್ರೆ ಪ್ರತಿಯೊಂದಕ್ಕೂ ಅಮೌಂಟ್ ಕೇಳ್ತಿದ್ದಾರೆ. ಒಂದು ಬಾಗಿಲು ಕೊಡಲ್ವಂತೆ, ಒಂದು ಮೆಟ್ಲು ಬರಲ್ವಂತೆ, ಸಂಪ್ ಬರಲ್ವಂತೆ, ಇದಕ್ಕೆಲ್ಲ ದುಡ್ಡು ಕೇಳ್ತಿದ್ದಾರೆ. ಹನುಮಂತ ನಗರದಲ್ಲಿ ಸಮಸ್ಯೆಗಳಿಗೇನ್ ಕಡಿಮೆ ಇಲ್ಲ, ಹೆಚ್ಚಾಗಿಯೇ ಇದೆ. ಇಲ್ಲಿರುವಂತದ್ದೆಲ್ಲ ಸಮಸ್ಯೆಗಳೇ ಸರಿಯಾಗಿ ಯಾವುದೇ ಇಲ್ಲ ಅಂತ. ಸೊ ಇಲ್ಲೂ ಕೂಡ ಅನೇಕರಿದ್ದಾರೆ, ಅವರು ನಾನು ಮಾತಾಡ್ತೀನಿ. ಈ ವಾರ್ಡ್ ನಲ್ಲೇನೆ ನಿವಾಸಿಗಳಾಗಿರುವಂತವ್ರನ್ನ ಸರ್ ಹೇಳಿ, ಎಷ್ಟು ವರ್ಷದಿಂದ ಇದ್ದೀರಾ ನೀವು? ಮೇಡಮ್, ನಾವೆಲ್ಲ ಹುಟ್ಟು ಬೆಳೆದಿದ್ದಿಲ್ಲ ಈ ಹನುಮಂತ ನಗರ ಅನ್ನೋದಕ್ಕಿಂತ. ಇವಾಗ ಇತ್ತೀಚಿನ ದಿನದಲ್ಲಿ ಇದಕ್ಕೆ ಸಮಸ್ಯೆಗಳ ಆಗರ ಅನ್ನೋ ಒಂದು ಹೆಸರು ಅಡ್ಡೆಸರು ಬಂದಿದೆ. ವಿಶೇಷವಾಗಿ ಇಲ್ಲಿ ಕಸದ ಸಮಸ್ಯೆ ಇದೆಯಲ್ಲ, ಗವಿ ದೇವಸ್ಥಾನ ನೂರಾರು ವರ್ಷದ ಕೆಂಪೇಗೌಡರ ಕಾಲದಲ್ಲಿ ಸ್ಥಾಪನೆ ಆದಂಥ ಗವಿ ದೇವಸ್ಥಾನದಲ್ಲಿ ದಿನ ಸೋಮವಾರದ ಹೊತ್ತಂತೂ ಸಾವಿರಾರು ಜನ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕಸದ ರಾಶಿ ಆಮೇಲೆ ಹಬ್ಬ ವಾಸನೆ ಅವ್ರನ್ನ ಸ್ವಾಗತ ಮಾಡ್ತಾ ಇದೆ. ನಾವು ಈ ಕಸ ಸಮಸ್ಯೆ ಪೇಪರಲ್ಲಿ ಹಾಕಿದಾಗ ನಿಮ್ಮಂಥ ಮಾಧ್ಯಮದಲ್ಲಿ ಬಂದಾಗ ಎರಡು ದಿನ ಕಸ ಎತ್ತಿದ್ದಾರೆ. ಇದು ಬೇಕಿಲ್ಲ, ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು. ಹೇಳಿ, ಯಾಕೆ ನಿಮ್ಮ ವಾರ್ಡ್ ಇಷ್ಟು ನಿರ್ಲಕ್ಷ್ಯ? ಮೇಡಮ್, ಇದು ಕಂಟಿನ್ಯೂಸ್ ಅಲ್ಲಿ ಚಂದ್ರಶೇಖರ್ ಅಂತ ಒಬ್ರು ಕಾಪರೇಟರ್ ಇದ್ರು. ಅವರಿದ್ದಾಗ ತುಂಬಾ ಚೆನ್ನಾಗಿತ್ತು, ಏಷ್ಯಾದಲ್ಲೇ ಬೆಸ್ಟ್ ವಾರ್ಡ್ ಅಂತ ಬರ್ತಿತ್ತು. ಹನುಮಾನ್ ನಗರಕ್ಕೆ 5 ಸಲ ಪ್ರಶಸ್ತಿ ಬರ್ತಿತ್ತು. ಆಮೇಲೆ ಕಾರ್ಪೊರೇಟರ್ ಆಗಿದ್ದಾರೆ, ಇವತ್ತವರೆಗೂ ಅವರು ನೋಡಿಲ್ಲ ಈ ಸಮಸ್ಯೆ. ಇಲ್ಲಿ ಯಾರು ಬರ್ತಾ ಇಲ್ಲ, ಕೇಳ್ತಲ್ಲ, ಟಾರ್ ಕಿತ್ತೋಗಿದೆ, ಪಾತೋಲಿರುತ್ತೆ, ಆಮೇಲೆ ಇಲ್ಲಿ ಇದು ಗಾರ್ಬೇಜ್ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಏನು ಯಾರು ನೆಗ್ಲಿಜೆನ್ಸಿ? ಇಲ್ಲಿ ಅಧಿಕಾರಿಗಳು ಬರ್ತಾರೋ ಬರಲ್ವ? ಬರ್ತಾರೆ. ಇವತ್ತು ನಾವು ಹೇಳ್ತೀವಿ ಕಸ ಬಿದ್ದಿದೆ ಅಂತ, ಮಾರ ದಿವಸ ತೆಗಿತಾರೆ. ಅದೇ ಪರ್ಮನೆಂಟ್ ಸೊಲ್ಯೂಷನ್ ಆಗ್ತಲ್ಲ. ಟ್ಯಾಕ್ಸ್ ಮಾತ್ರ ಕಟ್ಟಬೇಕು, ಆದರೆ ನಿಮಗೆ ಏನು ಬೇಕೋ ಸೌಲಭ್ಯಗಳು ಮಾತ್ರ ಸಿಗಲ್ಲ. ಹೌದು, ಖಂಡಿತ ಮೇಡಮ್, ತೆರಿಗೆ ಕಟ್ಟಿಸ್ಕೊಳ್ತಾರೆ. ಅದಕ್ಕೆ ತಕ್ಕಂಗಿಂತ ಸೌಲಭ್ಯ ಇಲ್ಲಿನ ಜನಕ್ಕೆ ಸಿಗ್ತಾ ಇಲ್ಲ. ಯಾಕಂದರೆ ಸ್ವಹಿತ ಜಾಸ್ತಿ ಆಗಿ ಜನಹಿತ ಕಮ್ಮಿ ಆಗಿದೆ ಇಲ್ಲಿ. ಇವತ್ತು ಜನಕ್ಷಾಮ ಮುಂದಿನ ದಿನಗಳಲ್ಲಿ ಎದುರಾಗುತ್ತೆ ಬೆಂಗಳೂರಿಗೆ. ಇವಾಗ ಅದನ್ನು ಒಂದು ದೂರದೃಷ್ಟಿ ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ರು ನಮ್ಮ ಕಾಂಗ್ರೆಸ್ಸಿಂದ. ಇಲ್ಲಿ ಚಂದ್ರಶೇಖರ್ ಅಂತ ಮೇಯರ್ ಆಗಿದ್ರು. ನೀವು ಎಷ್ಟು ವರ್ಷದಿಂದ ಇದ್ದೀರಾ, ನೀವೇನು ಸಮಸ್ಯೆ ಎದುರಿಸ್ತಿದ್ದೀರಾ? ಮೇಡಮ್, ನಾವೆಲ್ಲ ಹುಟ್ಟಿ ಬೆಳೆದಿರೋದಿಲ್ಲ ಇಲ್ಲಿ. ನಮ್ಮ ಕೆ ಚಂದ್ರಶೇಖರ್ ಅವರು ಮಾಡಿದಂಥ ಕೆಲಸಗಳನ್ನ ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಈಗಿರೋ ರವಿ ಸುಬ್ರಹ್ಮಣ್ಯ ಅವ್ರಿಗೆ. ಅವರು 3-4 ಬಾರಿ ಗೆದ್ದಿದ್ದಾರೆ, ಒಂದು ಸತಿನೂ ಯಾವ ಕೆಲಸನೂ ಕಾಮಗಾರಿಗಳನ್ನ ಕೈಗೊಂಡಿಲ್ಲ ಅವರು. ಒಂದು ಯಾವ ಕೆಲಸನೂ ಸ್ವಇಚ್ಛೆಯಿಂದ ಮಾಡ್ತಾ ಇಲ್ಲ ಅವರು. ಒಂದು BBMP ಕೆಲಸ ಆಗಲಿ ಯಾವುದೇ ಆಗಲಿ ನಮ್ಮ ಕೆ ಚಂದ್ರಶೇಖರ್ ಅವ್ರು ಮಾಡಿದಂಗೆ ಅವರು ಒಂದು ಕೆಲಸನೂ ಮಾಡ್ತಾ ಇಲ್ಲ. ಕೇವಲ ಒಂದಲ್ಲ ಎರಡಲ್ಲ ನೋಡಿದ್ರೆ ನೀವೇನೆ ಎಷ್ಟು ಜನರು ಏನೆಲ್ಲ ಸಮಸ್ಯೆಗಳನ್ನ ಹೇಳಿದ್ರು ಅಂತ. ಸೊ ಹೀಗಾಗಿ ಇಲ್ಲಿನ ಜನಪ್ರತಿನಿಧಿ ಜೊತೆಗೆ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡ್ರೆ ಮಾತ್ರ ಈ ಒಂದು ಹನುಮಂತ ನಗರ ವಾರ್ಡ್ ಅನ್ನ ಸರಿಯಾಗಿ ಮಾಡೋದಕ್ಕೆ ಈ ಹಿಂದೆ ಮಾದರಿಯಾಗಿ ಇದೆ ವಾರ್ಡ್ ಅಂತ ಏನ್ ಹೇಳ್ತಿದ್ರು ಆ ರೀತಿ ಮತ್ತೆ ಹಳೆ ವಾರ್ಡ್ ಆಗಿ ಪುನಃ ಮರುಕಳಿಸೋದಕ್ಕೆ ಯೂಸ್ ಆಗುತ್ತೆ. ಇಲ್ಲವಾದಲ್ಲಿ ಜನರು ಇದೇ ರೀತಿ ಆ ಒಂದು ಸಮಸ್ಯೆಗಳಲ್ಲೇನೆ ಇರ್ತಾರೆ. ಏನಾದ್ರೂ ಅನಾಹುತಗಳು ಅಥವಾ ಆರೋಗ್ಯದ ಸಮಸ್ಯೆಗಳೇ ಕಂಡು ಬರಲಿ, ಏನಾದ್ರೂ ಒಂದು ಸಮಸ್ಯೆಗಳಿದ್ರೆ ಅದಕ್ಕೆ ಎಲ್ಲರೂ ಕೂಡ ಜನಪ್ರತಿನಿಧಿಗಳಿರಬಹುದು ಅಥವಾ ಆ ಅಧಿಕಾರಿಗಳಿರ್ಬೋದು ಅವರೇ ನೇರ ಹೊಣೆಯಾಗಿರ್ತಾರೆ. ಇದಾಗಿತ್ತು ಇವತ್ತಿನ ಒಂದು ಬೆಂಗಳೂರು ವಾಯ್ಸ್. ಹೀಗಾಗಿ ನೆಕ್ಸ್ಟ್ ವಾರ್ಡ್ ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.